डिजिटल न्यूज असोसिएशन उद्घाटना समारंभ नगर संकम होटेल महिला मकड़ अभिवृद्धि सचिव लक्ष्मी हेब्बाळकर उद्घाटने ಈಗಿನ ಯುವ ಡಿಜಿಟಲ್ ಮಯವಾಗಿದೆ. ನನ್ನ 26 ವರ್ಷಗಳ ರಾಜಕೀಯ ಜೀವನದಲ್ಲಿ ಪತ್ರಿಕಾ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ ಹಾಗೂ ಡಿಜಿಟಲ್ ಮಾಧ್ಯಮ ಮಾಧ್ಯಮಗಳ ಬಹುಮುಖ್ಯ ಪಾತ್ರ ವಹಿಸಿದ್ದಾರೆ. ಅಭಿವೃದ್ಧಿ ಕಾಮಗಾರಿಯಾಗಿರಬಹುದು ಅಥವಾ ಜನಪರ ಕಾರ್ಯಕ್ರಮಗಳು ಆಗಿರಬಹುದು, ಜನರಿಗೆ ತಲುಪಿಸುವ ಬಹುದೊಡ್ಡ ಕೆಲಸ ಇವರದ್ದಾಗಿದೆ. ನಾನು ಯಾವತ್ತೂ ಕೂಡ ಯಾವುದೇ ಮಾಧ್ಯಮಗಳಿಗೆ ತಾರತಮ್ಯ ಮಾಡುವುದಿಲ್ಲ. ಇಲ್ಲಿ ಎಲ್ಲ ಮಾಧ್ಯಮಗಳ ಬಗ್ಗೆ ನನಗೆ ಗೌರವ ಭಾವನೆ ಇದೆ. ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬಂದಿದ್ದು ಇದು ಜನರ ಪರವಾಗಿ ಮತ್ತು ಪಕ್ಷಪಾತವಿಲ್ಲದೆ ಕಾರ್ಯನಿರ್ವಹಿಸಲಿ ಎಂದು ಹಾರೈಸುತ್ತೇನೆ. ನಮ್ಮ ಸರ್ಕಾರ ಹಾಗೂ ನನ್ನ ಬೆಂಬಲ ಹಾಗೂ ಹಾರೈಕೆ ಯಾವತ್ತೂ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಜೊತೆ ಇರುತ್ತದೆ. ಒಟ್ಟಿಗೆ ಇವತ್ತು ನನ್ನ ಒಂದು ವ್ಯಕ್ತಿತ್ವವನ್ನ ಸಮಾಜಕ್ಕೆ ತೋರಿಸಿದವರು ಮಿಲಿ. ನಾನು ಅದಕ್ಕೆ ಬಹಳಷ್ಟು ಋಣಿಯಾಗಿರ್ತೀನಿ. ಅದರಲ್ಲೂ 21ನೇ ಶತಮಾನದಲ್ಲಿ ನಾವೆಲ್ಲರೂ ಇದ್ದೀವಿ. ಇವತ್ತು ವಿಶ್ವ ಬಹಳ ಭಾರತ ದೇಶವನ್ನ ನೋಡ್ತಾ ಇತ್ತು. ಭಾರತ ದೇಶವನ್ನ ವಿಶ್ವಗುರು ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಡಿಜಿಟಲ್ ಮೀಡಿಯಾನ ಪಾತ್ರ ಬಹಳಷ್ಟು ಮುಖ್ಯ. ತಾವು ಎಲ್ರಿಗೂ ಗೊತ್ತು, ನಮ್ಮ ಹತ್ರ ಈಗ ಏನು, ನಾವು ಬೆಳೀತಾ ಬೆಳೀತಾ ನಮ್ಮ ಹತ್ರ ಟೈಮ್ ಅನ್ನೋದು ಬಹಳಷ್ಟು ಕಡಿಮೆ ಆಗಿದೆ. ನಾನು ಓಡಾಡಿಕೊಂಡು ಮೊಬೈಲ್ನಲ್ಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ಗಳನ್ನ ಬಹಳ ನೋಡ್ತೀನಿ. ವಾಟ್ಸಪ್ ಗ್ರೂಪ್ಗಳನ್ನ ನಮ್ಮ ಬೆಳಗಾವಿನಲ್ಲಿ ತುಂಬಾ ಮಾಡಿದ್ದಾರೆ. ಮೀಡಿಯಾ ಗ್ರೂಪ್ಗಳು ತುಂಬಾ ಇದ್ದಾವೆ. ಕ್ಷಣಾರ್ಧದಲ್ಲಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಆಗೋದನ್ನ ನಮ್ಮ ಡಿಜಿಟಲ್ ಮೀಡಿಯಾ ಫ್ರೆಂಡ್ಸ್ ಬಹಳ ಬೇಗ ಶೇರ್ ಮಾಡ್ತಾರೆ. ಅದರಿಂದ ನಾವು ಎನಿ ಕಂಡೀಷನ್ ನಾವು ಅಪ್ ಟು ಡೇಟ್ ಆಗಿಬಿಟ್ಟಿರ್ತೀವಿ. ಇವತ್ತು ನಾವು ಬಹಳಷ್ಟು ಅಪ್ ಟು ಡೇಟ್ ಯಾಕೆ ಆಗಿರ್ತೀವಿ ಅಂತಂದ್ರೆ ಬಿಕಾಸ್ ಆಫ್ ಡಿಜಿಟಲ್ ಮೀಡಿಯಾ. ಅಮೆರಿಕಾದಲ್ಲಿ ಏನಾದರೂ ಒಂದು ಬಾಂಬ್ ಬಿದ್ದಿದೆ ಅಂತಂದ್ರೆ ಒಂದೇ ಒಂದು ನಿಮಿಷದಲ್ಲಿ ನನ್ನ ಮೊಬೈಲ್ನಲ್ಲಿ ತಾವು ಡಿಜಿಟಲ್ ಮೀಡಿಯಾ ಮುಖಾಂತರ ನಮಗೆ ಸಂದೇಶವನ್ನು ಕೊಡ್ತೀರಾ, ನ್ಯೂಸ್ ಅನ್ನ ವಿತರಿಸ್ತೀರಾ. ಸೊ ನಿಮ್ಮ ಪಾತ್ರ ಏನಿದೆಯಲ್ಲ, ಇದು ಬಹಳಷ್ಟು ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಜವಾಬ್ದಾರಿಯ ಪಾತ್ರ ಅಂತ ನನ್ನ ಅನಿಸಿಕೆ. ಯಾವುದೇ ಮೀಡಿಯಾ ಜವಾಬ್ದಾರಿಯ ಪಾತ್ರ. ಈಗ ಮಾತನಾಡಬೇಕಾದ್ರೆ ಹೇಳಿದ್ರು, ಸತ್ಯಕ್ಕೆ ಬಹಳಷ್ಟು ನಾವು ಹತ್ರ ಆಗಿ, ಸುಳ್ಳಿಗೆ ನಾವು ಯಾವತ್ತಿದ್ರು ವೈರಿಯಾಗಿ, ಸತ್ಯಮೇವ ಜಯತೆ ಅನ್ನೋದನ್ನ ಧರ್ಮ ನಿರಪೇಕ್ಷಿತ ರಾಜಕಾರಣದಲ್ಲಾಗ್ಲಿ ಸಮಾಜಕಾರಣದಲ್ಲಾಗ್ಲಿ ಎಲ್ಲ ರಂಗದಲ್ಲಿ ಎಲ್ಲ ಧರ್ಮಕ್ಕೆ ಸಮಾನವಾದಂತ ಅವಕಾಶ ಅಂತ ನಾವು ತಗೊಂಡಿದ್ದೀವಿ. ಸಬ್ಕಾ ಸಾಥ್ सबका विकास, सबका विकास और सबका विश्वास. सिर्फ बोलने के लिए नहीं चाहिए हमें, सबका साथ, सबका विकास और सबका विश्वास सही में हमको चाहिए. और हम हिंदुस्तान में हैं और ये हर एक हिंदुस्तानी का हक है, चाहे वो मुसलमान हो, चाहे वो हिंदू हो, चाहे वो ईसाई हो, चाहे वो सिख. ಯಾಕಂತಂದ್ರೆ ನಾನು ಮೊದಲೇ ಹೇಳಿದೆ, ವಿಶ್ವದಲ್ಲಿಯೇ ನಮ್ಮ ಸಂವಿಧಾನವನ್ನು ನೀವು ವಿಚಾರ ಮಾಡಿ ಬಂಧುಗಳೇ, ಡಿಜಿಟಲ್ ಮೀಡಿಯಾದವರಿದ್ದೀರಾ, ಎಷ್ಟು ಬೇಗ ವೈರಲ್ ಆಗ್ಬಿಡುತ್ತೆ ನಿಮ್ಮ ನ್ಯೂಸ್ಗಳು ಅಂತಂದ್ರೆ, ಈಗ ಯಾವ ಮಟ್ಟಕ್ಕೆ ನಿಮ್ಮನ್ನು ನಾವು ನಂಬುತ್ತೀವಿ ಅಂತಂದ್ರೆ, ನಾವು ಬೇರೆ ನಾವು ಚೌಕಾಶಿನೇ ಮಾಡೋದಿಲ್ಲ. ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಬಂದಿದೆ ಅಂತಂದ್ರೆ ಅದು ನಿಜ ಅಂತ ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆಯನ್ನ ತಾವಿಟ್ಕೊಂಡು ತಾವು ಈ ಒಂದು ಮೀಡಿಯಾವನ್ನ ಇನ್ನೂ ಉನ್ನತ ಮಟ್ಟಕ್ಕೆ, ಯಾಕಂತಂದ್ರೆ ನಾನು ಕೇಳಿದೆ, ನಮ್ಮ ಭಾರತ ದೇಶದಲ್ಲಿನೇ ಬೆಳಗಾವಿ ಜಿಲ್ಲೆಯ ಡಿಜಿಟಲ್ ಮೀಡಿಯಾ 3ನೇ ನಂಬರ್ಗೆ ಇದೆ ಅಂತ ಕೇಳಿದೆ. ಅದನ್ನ ಇನ್ನೂ ದೊಡ್ಡದಾಗಿ ನಾವೆಲ್ಲರೂ ಬೆಳೆಸೋಣ. ನಿಮ್ಮ ಬದ್ಧತೆ, ನಿಮ್ಮ ಸಾಮಾಜಿಕ ಕಾಳಜಿ,
ಅದನ್ನ ಇಟ್ಕೊಂಡು ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಂಡು ಪ್ರಜಾಪ್ರಭುತ್ವವನ್ನ ಬೆಳೆಸ್ಕೊಂಡು. ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಶಿವರಾಜು ಸೇಠ್ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಲೋಗೋ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಜನರಿಗೆ ನಿಜವಾದ ಸುದ್ದಿ ಬೇಕಾಗಿದೆ, ಸತ್ಯವನ್ನ ಹೇಳಿ ಜನರಿಗೆ ಒಳ್ಳೆಯ ಸುದ್ದಿಗಳನ್ನ ನೀಡಿ ಪ್ರಪಂಚ ಡಿಜಿಟಲ್ ಮಯವಾಗಿದೆ. ಈಗ ಯಾವುದೇ ಸುದ್ದಿಗಳು ಕ್ಷಣ ಮಾತ್ರಕ್ಕೆ ನಿಮ್ಮ ಕೈಯಲ್ಲಿ ಸಿಗುತ್ತವೆ, ಆದುದರಿಂದ ಜನರಿಗೆ ಸತ್ಯವನ್ನ ತಿಳಿಸಿ ಎಂದರು. ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಬೇಡಿಕೆಗಳನ್ನು ನಾನು ಸರ್ಕಾರದ ಗಮನಕ್ಕೆ ತಿಳಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದರು. More than newspapers, now mobile and aapke jo khayalat hai, aapke jo news hai, hum hamesha dekhte rehte hain aur sath hi sath har ek language mein aati hai, marathi mein hai, kannada mein hai, hindi mein hai. Jaise madam ne kabhi keh raha tha ki aajkal news TV पे बहुत कम देखते हैं लोग, ज्यादा करके हम सोशल मीडिया डिजिटल यही इमीडिएट, इवन इफ यू सी ऑन माय मोबाइल नाउ इमीडिएटली नोटिफिकेशन आते रहते हैं, इम्पोर्टेंट नोटिफिकेशन जो आप लोग हमारे को देख जाते हैं. मेरी आपसे एक ही विनती है कि जो भी सच है, जो भी जनता को आप दिखाना चाहते हो, जो सच है आप जरूर दिखाइए. तो सच्चता में इन ट्रूथ ओनली वी विल फाइंड चेंजेस, हर वर्ग में फर्क आएगा. कहीं कहीं हम देखते हैं कि क्या कुछ एडिट हो जाता है, क्या कुछ बोल देता है, क्या कुछ एडिट करके हाफ सेंटेंस लेकर हाफ सेंटेंस बताते हैं, तो न्यूज अलग हो जाता है. आप ट्रुथ सामने लेके आएंगे, इफ यू गेट द ट्रुथ एवरीबडी विल कम टू नो द एक्चुअल फैक्ट्स एंड व्हाट इज गोइंग ऑन. आप सब हमने देखा है कि धूप में, बारिश में, ठंडी में आप हमेशा हमेशा हमारे साथ में रहते हैं, हमें जो जो चीज दिखानी है आप दिखाते रहते हैं, जो न्यूज लेना है आप लेते रहते हैं. पहले तो हम सब आउट के पहले न्यूज़पेपर देखते थे जब हम छोटे थे, अब वो जमाना चला गया है. अभी कितने लोग न्यूज़पेपर सुबह में देखते हैं पता नहीं, लेकिन एक आदत है तो हम भी देख लेते हैं सुबह में खोल के, क्योंकि पुरानी आदत है. बट इट इज रिड्यूस्ड बिकॉज यू कम डायरेक्टली एंड इमीजिएटली, जो न्यूज है आपका फास्ट आ जाता है, दूसरे दिन सुबह के इंतजार नहीं, टाइम लैग नहीं, कुछ नहीं. आप यू आर जस्ट गेटिंग इट डायरेक्टली व्हाट इज हैपनिंग. द बेस्ट पार्ट इज यू ऑल आर ऑल वर्किंग हार्ड. और जैसे अभी इन्होंने बता रहे थे कि वॉट एवर रिस्पेक्ट इज बीइंग गिवन टू टीवी चैनल्स, आई थिंक इट शुड बी गिवन टू डिजिटल न्यूज ऑल्सो, क्योंकि आप उतने ही हकदार हैं जितने उनको अंदर बिठाना और आपको बाहर बिठाना. बहुत कंप्लेंट्स आए हैं घर को बहुत बार, तो वहाँ वो नहीं अपने आपन तेवढंच स्वाभिमान द्यायला पाहिजे, तेवढंच मान द्यायला पाहिजे दुसऱ्यांना जेवढं देतो. आणि याच्यासाठी आम्ही पण वी फाईट फॉर इट. इतने संख्या में आए तो एक हॉल में नहीं आते, लेकिन एटलीस्ट पार्ट पार्ट बोल के तो लेके हमको कवरेज के लिए बुला सकते हैं, बोल सकते हैं, सरकार की तरफ से आमंत्रण दे सकते हैं. इसके लिए हम भी आपके साथ में हैं, हम भी लड़ेंगे आपके लिए. ये हमारा आपसे वादा है. तो पहले जैसे मैंने कहा, सत्य दैट इज वेरी इंपॉर्टेंट, दिखाई हमारे देश को जरूरत है, इसकी आगे चल के हमारी पीढ़ियों को इसकी जरूरत है, हमारे फ्यूचर जनरेशन को इसकी जरूरत है. और आप ही हैं आज
तो डायरेक्टली बता के डायरेक्टली आगे लेके जा सकते हैं। आपने हमें यहाँ पे बुलाया, बहुत अच्छा लगता है आपके साथ में, और जब भी हमारी जरूरत पड़ेगी हम हमेशा आपके साथ में रहेंगे। बहुत बहुत धन्यवाद। जय हिंद। डिजिटल न्यूज असोसिएशन उपाध्यक्ष राधा रत्नाकर गौंडी प्रास्ताविकवागि मातनाडिदरु। ಭಾರತದಲ್ಲೇ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಮೂರನೇ ಸ್ಥಾನದಲ್ಲಿದೆ, ನೋಂದಣಿಯಾಗಿದ್ದು, ಹಾಗೂ ದಕ್ಷಿಣ ಭಾರತದಲ್ಲಿ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಮೊದಲನೇ ಸ್ಥಾನದಲ್ಲಿದೆ. ನಮಗೆ ಇದು ಹೆಮ್ಮೆ ತರುತ್ತದೆ. ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಬೆಳಗಾವಿ ನಗರದಲ್ಲಿ ಇಂದು ಉದ್ಘಾಟನೆಗೊಂಡಿದ್ದು ಇದು ಐತಿಹಾಸಿಕ ಕ್ಷಣವಾಗಿದೆ. ಡಿಜಿಟಲ್ ನ್ಯೂಸ್ ವರದಿಗಾರರು ಅನುಭವಿಸುತ್ತಿರುವ ಸಂಕಟಗಳು ಹಾಗೂ ಸಮಸ್ಯೆಗಳನ್ನು ಎಳೆಯಾಗಿ ಬಿಚ್ಚಿಟ್ಟ ಉಪಾಧ್ಯಕ್ಷರು ರಾಜ್ಯ ಸರ್ಕಾರಕ್ಕೆ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್, ಕೇಂದ್ರ ಸರ್ಕಾರ ಡಿಜಿಟಲ್ ನ್ಯೂಸ್ ಮಾಧ್ಯಮಗಳಿಗೆ ನೀಡಿದಂತಹ ಸಹಕಾರ, ನಮ್ಮ ರಾಜ್ಯ ಸರ್ಕಾರವು ಡಿಜಿಟಲ್ ನ್ಯೂಸ್ ಮಾಧ್ಯಮ ಪತ್ರಕರ್ತರಿಗೆ ಸರ್ಕಾರದ ಸವಲತ್ತುಗಳನ್ನು ನೀಡಬೇಕು ಹಾಗೂ ಸರ್ಕಾರಿ ಪತ್ರಿಕಾಗೋಷ್ಠಿ ಆಹ್ವಾನಿಸಬೇಕೆಂದು ಸಚಿವರ ಸಮ್ಮುಖದಲ್ಲಿ ರಾಜ್ಯ ಸರ್ಕಾರಕ್ಕೆ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಮುಖಾಂತರ ಮನವಿಯನ್ನು ಮಾಡಿಕೊಂಡರು. ಈ ದೇಶದಲ್ಲಿನೇ ಒಂದು ಮೂರನೇ ಸ್ಥಾನದಲ್ಲಿ ನಾವು ಇದೀವಿ. ದೇಶದಲ್ಲಿ ಈ ದಕ್ಷಿಣ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವು ಇದೀವಿ. ಇಲ್ಲಿ ಅನೇಕ ಜಿಲ್ಲೆಗಳಿಂದ ಡಿಜಿಟಲ್ ಮೀಡಿಯಾ ಪ್ರತಿನಿಧಿಗಳು ಬಂದಿದ್ದಾರೆ, ಇಲ್ಲಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಅದ ನಾವು ಇವತ್ತು ನಿಮಗೆ ಮನವಿ ಪತ್ರವನ್ನು ನಾವು ಕೊಡ್ತಾ ಇಲ್ಲ, ಡಿಜಿಟಲ್ ಮೂಲಕ ತಮಗೊಂದು ಮನವಿ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅದ ನಮಗೆ ಡಿಜಿಟಲ್ ಏನು ಡಿಜಿಟಲ್ ಮೀಡಿಯಾದಲ್ಲಿ ಕೆಲಸ ಮಾಡುವಂತ ಕೆಲಸ ಮಾಡುವಂತ ಏನ್ ನಮಗ ಒಂದು ಅನುಭವಗಳು ಬರ್ತಾವ. ಸರ್ಕಾರಿ ಪ್ರೆಸ್ ಮೀಟ್ಗಳಲ್ಲಿ, ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಮ್ಗ ಆಹ್ವಾನ ಕೊಡಲ್ಲ, ನಮ್ಮನ್ನ ಕಡೆ ಕನಸ್ತಾ ಇದ್ದಾರೆ. ಆಮೇಲೆ ನಮ್ಮದೇ ಆದಂತ ಒಂದು ನಾವು ಕ್ರಿಯಾಶೀಲವಾಗಿ ನಾವು ಕಾರ್ಯನಿರ್ವಹಿಸ್ತೀವಿ, ಆದ್ರೆ ನಮ್ಮನ್ನ ದ್ವಿತೀಯ ನಾಗರಿಕತೆ ಇದ್ದ ರೀತಿ ನಮ್ಮನ್ನ ನೋಡ್ತಾ ಇದ್ದಾರೆ. ಇದಕ್ಕ ನಾವ್ ಎಲ್ಲೋ ನಾವು ನಮ್ಮ ನಮ್ಮ ಹತ್ರ ಅವ್ರಿಗಿಂತ ಯುವಕರ ಅದ್ರ ಬಗ್ಗೆ ನಾವು ಇದನ್ನ ಮಾತಾಡಲ್ಲ. ಬಟ್ ಆದ್ರೆ ಸರ್ಕಾರದ ಗಮನ ತರಲಿ ಬಯಸ್ತೀನಿ. ಡಿಜಿಟಲ್ ಮೀಡಿಯಾ ಈಗ ಈ ಪ್ರಾಮುಖ್ಯತೆಯನ್ನ ಎಲ್ಲರೂ ಅರ್ಥಗಿದ್ದಾರೆ. ಆದ್ರೆ ಸರ್ಕಾರ ಇದ್ರ ಕಡೆ ಒಂದು ಪ್ರಾಮುಖ್ಯತೆ ಅನ್ನೋದು ರಾಜ್ಯ ಸರ್ಕಾರ ನೀಡಬೇಕು. ಕೇಂದ್ರ ಸರ್ಕಾರ ಯಾವ ರೀತಿ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಈ ಪ್ಲಾಟ್ಫಾರ್ಮ್ ನೋಡ್ಲಿಕ್ಕೆ, ರಾಜ್ಯ ಸರ್ಕಾರವನ್ನು ನಮ್ಗೆ ಆ ರೀತಿ ಅವಕಾಶ ಮಾಡಿಕೊಡ್ಬೇಕು. ವಾರ್ತಾ ಮತ್ತು ಪ್ರಚಾರ ಇಲಾಖೆ ನಮ್ಗೇನೋ ಅವ್ರ ಜಾಹೀರಾತುಗಳು ಬೇಕಾಗಿಲ್ಲ, ಅವ್ರದ್ದು ಸವಲತ್ತುಗಳು ಬೇಕಾಗಿಲ್ಲ. ಬಟ್ ಆದ್ರೆ ನಮ್ಗೆ ಸುದ್ದಿ ಪ್ರಚಾರ ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು. ನಮಗೆ ಏನ್ ಇವಾಗ ಜಿಲ್ಲಾಧಿಕಾರಿಗಳು ಪತ್ರಿಕಾಗೋಷ್ಠಿ ಕರೀತಾರ, ಸರ್ಕಾರದ ಮಂತ್ರಿಗಳು ಪತ್ರಿಕಾ ಕರೀತಾರೆ, ಬಟ್ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಗೆ ಕರೆಯಂಗಿಲ್ಲ. ನಮ್ಗೆ ನಾವ್ ಎಲ್ಲೋ ಒಂಥರ ಅನಾಥದ ಭಾವತೆಯನ್ನ ನಮ್ಗೆ ಈ ಪ್ರಚಾರ ಮತ್ತು ವಾರ್ತಾ ಇಲಾಖೆ ನಮ್ಗೆ ನೋಡ್ತಾ ಇದೆ. ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮತ್ತು ಪ್ರತ್ಯೇಕ ಇದರಲ್ಲಿ ಉತ್ತರ ಭಾರತದಲ್ಲಿ ಇದಕ್ಕೆ ಆದಂತ ಒಂದು ಪ್ಲಾಟ್ಫಾರ್ಮ್ ಇದೆ. ನೋಯ್ಡಾ ತನಕ ಪ್ರತಿಯೊಬ್ಬರು ಡಿಜಿಟಲ್ ಮೀಡಿಯಾದಲ್ಲಿ ಸರ್ಕಾರ ಮಾನ್ಯತೆಯನ್ನು ಪಡೆದುಕೊಂಡು ಕೆಲಸ ನಿರ್ವಹಿಸಿದ್ದಾರೆ. ನಾನು ಸರ್ಕಾರ ತಮ್ಮ ಮೂಲಕ ಮತ್ತು ನಮ್ಮ ಶಾಸಕರ ಮೂಲಕ ಸರ್ಕಾರಕ್ಕೂ ನಾನು ಇಷ್ಟು ಬಯಸ್ತೀನಿ. ನಮ್ಮನ್ನು ಪರಿಗಣಿಸಿದೆ ವಾರ್ತಾ ಇಲಾಖೆ ಲಿಸ್ಟ್ ಅಥವಾ ಪಟ್ಟಿ ಅದನ್ನು ಪರಿಗಣಿಸದೆ ನಮಗೂ ಪತ್ರಿಕೆ ನಮಗೂ ಸುದ್ದಿ ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸಲು ನಮಗೆ ಅವಕಾಶ ಮಾಡಿಕೊಡಿ. ನಮಗೂ ನಿಮ್ಮ ಸಂದೇಶಗಳು ಬರ್ತಾ ಇರಬೇಕು ಸರ್ಕಾರದ. ಇದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಇದನ್ನ ಯಾವ ರೀತಿ ತಾವು ಬಗೆಹರಿಸ್ತಾರೆ ಅನ್ನೋದೊಂದು ತಮ್ಮಲ್ಲಿ ನಾವೊಂದು ಎಲ್ಲರ ಸಮ್ಮುಖದಲ್ಲಿ ನಾನು ಒಂದು ಬೇಡಿಕೆಯನ್ನ ತಮಗೆ ಇಡ್ತಾ ಇದ್ದೆ. ಅದು ಡಿಜಿಟಲ್ ಮೂಲಕವಾಗಿ ಅಂತ ಮನವಿ ಪತ್ರ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ರಾಜು ಆಶೀಫ್ ಶೇಟ್, ಹಿರಿಯ ಪತ್ರಕರ್ತರಾದ ಪ್ರಕಾಶ್ ಬೆಳಗುಂಜಿ, ಉಪೇಂದ್ರ ಬಾಚಿಕರ್ ಹಾಗೂ ಭಾರತೀಯ ಜನತಾ ಪಕ್ಷದ ವಕ್ತಾರರಾದ ಎಫ್ ಎಸ್ ಸಿದ್ದನಗೌಡ, ಜೆಡಿಎಸ್ ಮುಖಂಡರಾದ ಪ್ರಮೋದ್ ಪಾಟೀಲ್, ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಇಕ್ಬಾಲ್ ಜಕಾತಿ, ದೀಪಕ್ ಸುತಾರ್, ಮಹದೇವ್ ಪವಾರ್, ಕೃಷ್ಣ ಸಿಂಧೆ, ಪ್ರಸಾದ್ ಕುಂಬಾರ್, ರತ್ನಾಕರ ಗೌಂಡಿ ಹಾಗೂ ಡಿಜಿಟಲ್ ಮೀಡಿಯಾದ ಪ್ರತಿನಿಧಿಗಳು ಹಾಗೂ ವರದಿಗಾರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಾಜಿ ಭಾರತ ನಿಜ ನಿರ್ದೇಶನಾಲಯ ಬಾಲಮನ್ ಜಕಾತಿ ಯಾನಿ ಮರಾಠಿ ಪತ್ರಕಾರಿಕೆ ಮಧ್ಯೆ ಶುರು ಕೇಲ ಆಣಿ ತಚಾ ಸಾಕ್ಷಿದಾರನೆ ಆಹೆ ಯಾತ ಮಲಾ ಖೂಬ ಸಮಾಧಾನ ವಾಟತ. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.